ಸ್ವಲ್ಪ ಸರಿ ನೀವು ಪೊಲೀಸರ ಸರಿ ಮಹೇಶ್ ಚೂರಿಂದ ಪಿಚ್ಚಾಡಿದ್ರು ಅಂತ ಪೂಜಾರಿ ರಿಪೋರ್ಟರ್ ಬಂದ ಸರ್ ಮೀಡಿಯಾ ಆಯ್ತಣ್ಣ ನುಗ್ಬೇಡಿ ದಯವಿಟ್ಟು ಯಾರಪ್ಪ ನುಗ್ಗಿದ್ರು ನೀನು ಅಲ್ಲ ಹಿಂಗ್ ತಳ್ತಿರಲ್ಲ ಸರ್ ಯಾರು ತಳ್ಳಿ ಸೀನ್ ಕ್ರಿಯೇಟ್ ಮಾಡೋಕೆ ಕಾಯ್ಕೊಂಡ್ರು ಇಲ್ಲ ಇಲ್ಲ ಕಾಯ್ಕ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಸಿಎಂ ಭೇಟಿ ನೀಡಿದ್ದಾರೆ ಕಳೆದ ಗುರುವಾರದಿಂದ ಜಲಾವೃತಗೊಂಡಿದೆ ಈ ಅಪಾರ್ಟ್ಮೆಂಟ್ ಇವತ್ತು ಪರಿಶೀಲನೆ ನಡೆಸಿದ್ರು ಮುಖ್ಯಮಂತ್ರಿ ಬೊಮ್ಮಾಯಿ ಮ್ಯಾಪ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೆರೆ ರಾಜಕಾಲುವೆ ಒತ್ತುವರಿಯಿಂದಲೇ ಜಲಾವೃತ ಆಗಿದೆ ಅಂತ ಅಲ್ಲಿನ ನಿವಾಸಿಗಳು ಕೂಡ ಹೇಳಿದ್ರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ನೆನ್ನೆ ಕೂಡ ಶಾಸಕ ವಿಶ್ವನಾಥ್ ಬಿಬಿಎಂಪಿ ಕಮಿಷನರ್ ಇಬ್ರು ಕೂಡ ಮಾಪನ ಪರಿಶೀಲನೆ ನಡೆಸಿದ್ರು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ನೀರನ್ನ ಹೊರ ಹಾಕೋದು ಹೇಗೆ ಇವೆಲ್ಲದರ ಬಗ್ಗೆ ಇವತ್ತು ಸಿಎಂ ಬೊಮ್ಮಾಯಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಮಾಪ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಕೇಂದ್ರೀಯ ವಿಹಾರದಲ್ಲಿ ಸಿಎಂ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದನ್ನ ತೆರವು ಮಾಡ್ತೀವಿ ಅಂತ ಅಲ್ಲಿನ ನಿವಾಸಿಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಶೀಘ್ರವೇ ಒತ್ತುವರಿ ತೆರವಿಗೆ ಕ್ರಮ ಅಂತ ಹೇಳಿದ್ದಾರೆ ಸಿಎಂ ಬೊಮ್ಮಾಯಿ ಈಗ ಬ್ಲೂ ಪ್ರಿಂಟ್ ಏನಿದೆ ಅದರ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡೀ ಆ ಭಾಗದಲ್ಲಿ ಎಲ್ಲೆಲ್ಲಿ ಕೆರೆ ಮತ್ತು ರಾಜಕಾಲುವೆ ಒತ್ತುವರಿ ಆಗಿದೆ ಇವೆಲ್ಲದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಬಿಬಿಎಂಪಿ ಕಮಿಷನರ್ ಶಾಸಕ ವಿಶ್ವನಾಥ್ ಅವರಿದ್ದಾರೆ ಸಿಎಂ ಬೊಮ್ಮಾಯಿ ಚರ್ಚೆ ನಡೆಸ್ತಾ ಇದ್ದಾರೆ ಕೆರೆ ರಾಜಕಾಲುವೆ ಒತ್ತುವರಿಯಿಂದಲೇ ಈ ಭಾಗದಲ್ಲಿ ನೀರು ನಿಲ್ತಾ ಇದೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದನ್ನ ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಅಲ್ಲಿನ ನಿವಾಸಿಗಳು ಮನವಿ ಮಾಡಿದ್ರು ಯಲಹಂಕ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಕಳೆದ ಗುರುವಾರದಿಂದ ಈ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಬೊಮ್ಮಾಯಿ ಬ್ಲೂ ಪ್ರಿಂಟ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡೀತಾ ಇದ್ದಾರೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಇವೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೀತಾ ಇದ್ದಾರೆ ಸಿಎಂ ಬೊಮ್ಮಾಯಿ ಸಾಹಸ ಪಡಲಾಯಿತು ಅಲ್ಲಿಂದ ನೀರನ್ನ ಹೊರ ಹಾಕೋದಕ್ಕೆ ಆದ್ರೆ ಸಾಧ್ಯವಾಗಲಿಲ್ಲ ಈಗಲೂ ಮಳೆ ಬಂದ್ರೆ ಮತ್ತೆ ನೀರು ತುಂಬಿಕೊಳ್ಳೋ ಆತಂಕ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇದ್ದೇ ಇದೆ ಇದಕ್ಕೆ ಕಾರಣ ಕೆರೆ ರಾಜಕಾಲುವೆ ಒತ್ತುವರಿ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ಇರುವಂತಹ ರಾಜಕಾಲುವೆ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದು ಮಳೆ ಬಂದಾಗ ನೀರು ತುಂಬಿ ಅದು ತಗ್ಗು ಪ್ರದೇಶದಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದನ್ನ ತೆರವುಗೊಳಿಸಿ ಆದಷ್ಟು ಬೇಗ ಅಂತ ನಿವಾಸಿಗಳು ಮನವಿ ಮಾಡಿದ್ರು ಸ್ಥಳೀಯ ನಿವಾಸಿಗಳಿಗೆ ಸಿಎಂ ಬೊಮ್ಮಾಯಿ ಭರವಸೆ ಕೊಟ್ಟಿದ್ದಾರೆ ರಾಜಕಾಲುವೆ ಅತಿಕ್ರಮದಿಂದಲೇ ಮನೆಗಳಿಗೆ ಮಳೆ ನೀರು ನುಗ್ತಾ ಇದೆ ಇದಕ್ಕೆ ಶೀಘ್ರವೇ ಪರಿಹಾರ ಕಲ್ಪಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗ ಸಿಎಂ ಬೊಮ್ಮಾಯಿ ಯಲಹಂಕದಲ್ಲಿದ್ದಾರೆ ಅಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ಅಲ್ಲಿನ ಸ್ಥಳೀಯರು ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಂದ ಮುಖ್ಯಮಂತ್ರಿಗಳು ಒಂದಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಯಾವುದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಕೆರೆ ರಾಜಕಾಲುವೆ ಸುತ್ತಮುತ್ತ ಪ್ರದೇಶದಲ್ಲಿ ಒತ್ತುವರಿಯಾಗಿದೆ ಕೆಲವು ಖಾಸಗಿ ಜಮೀನು ಮಾಲೀಕರಿಂದ ಅದನ್ನ ಆದಷ್ಟು ಬೇಗ ತೆರವು ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ಇರುತ್ತೆ ಯಲಹಂಕ ಭಾಗದಲ್ಲಿ ಹಾಗಾಗಿ ಆದಷ್ಟು ಬೇಗ ಒತ್ತುವರಿಯನ್ನ ತೆರವು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಸಿಎಂ ಬೊಮ್ಮಾಯಿ ಇಷ್ಟು ಬ್ಲೂ ಪ್ರಿಂಟ್ ಪರಿಶೀಲನೆ ನಡೆಸ್ತಾ ಇದ್ರು ಕೆರೆ ರಾಜಕಾಲುವೆ ಒತ್ತುವರಿ ಪರಿಶೀಲನೆ ಮಾತಾಡ್ತಾರೆ
अपार्टमेंट अलगे फिल्म डायरेक्शन आत्मीय माध्यम स्नेहितरे ಕಳೆದ 3 ದಿನಗಳಿಂದ ಯಲಂಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದ್ದರಿಂದ ಯಲಂಕ ಕೆರೆ ಕೋಡಿ ಇವತ್ತು ಒಡೆದು ಹಲವಾರು ಮನೆಗಳಿಗೆ ಯಲಂಕ ಭಾಗದಲ್ಲಿ ಮತ್ತೆ ಯಲಂಕ ತಳಗಡೆ ಇರುವಂತ ಪ್ರದೇಶಗಳಲ್ಲಿ ಕೂಡ ನೀರು ನುಗ್ಗಿ ಬಹಳ ತೊಂದರೆ ಆಗಿದೆ ವಿಶೇಷವಾಗಿ ಈ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ಸ್ ಸುಮಾರು 603 ಜನ ಏನು ಇರ್ತಾರೆ ಇಲ್ಲಿ ಸಂಪೂರ್ಣವಾಗಿ ನೀರು ನಿಂತು ಜನರು ಓಡಾಡೋದು ಕೂಡ ಕಷ್ಟ ಆಗಿದೆ 4-5 ಫೀಟ್ ನೀರು ನಿಂತಿತ್ತು ನಮ್ಮ ಯಲಂಕದ ಶಾಸಕರು ವಿಶ್ವನಾಥ್ ರೆಡ್ಡಿ ಅವರು ಕೂಡಲೇ ಬಂದು ಜನರಿಗೆ ಸಂಪೂರ್ಣ ಸಹಾಯ ಸಹಕಾರ ಮಾಡಿದ್ದಾರೆ ಟ್ರ್ಯಾಕ್ಟರ್ ಜೀಪ್ಗಳ ಮುಖಾಂತರ ಜನರನ್ನ ಮನೆಗೆ ಸೇರಿಸುವಂತದ್ದು ಅಥವಾ ಆಚೆ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅವರಿಗೆ ಆಹಾರ ಮತ್ತು ನೀರು ಎಲ್ಲ ಪೂರೈಕೆಯನ್ನು ಮಾಡಿದ್ದಾರೆ ಇದಕ್ಕೆ ಒಂದು ವ್ಯವಸ್ಥಿತವಾದಂತ ಪರಿಹಾರ ಕೊಡಬೇಕು ಅನ್ನುವಂತ ಚಿಂತನೆ ನಾವು ನಿನ್ನೆ ಸಾಯಂಕಾಲ ಸೇರಿದಾಗ ನಾವು ವಿಶ್ವನಾಥ್ ಅವರು ಸೇರಿ ಮಾತನಾಡಿದ್ವಿ ಅದಕ್ಕೆ ಬೆಳಗ್ಗೆ ನಾನು ಬಂದು ನೋಡಿ ಈ ಕೆಲಸವನ್ನು ಮಾಡ್ತೀನಿ ಅಂದ್ರೆ ಅವರು ಕೂಡ ಬನ್ನಿ ನೀವು ನೋಡಿದ್ರೆ ನಿಮಗೆಲ್ಲ ಒಂದು ಸ್ವಲ್ಪ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಅವರು ಕೂಡ ಆಹ್ವಾನ ಕೊಟ್ಟಿದ್ರು ಹೀಗಾಗಿ ನಾನು ಬಂದಿದ್ದೇನೆ ಇಲ್ಲಿ ಮುಖ್ಯವಾಗಿ ಸುಮಾರು 11 ಕೆರೆ ಯಲಂಕ ಕೆರೆಯ ಮೇಲ್ಪಟ್ಟದಲ್ಲಿರುವಂತದ್ದು 11 ಕೆರೆಗಳು ಅವು ಎಲ್ಲವೂ ಯಲಂಕ ಕೆರೆಗೆ ಸೇರ್ತವೆ ಇಷ್ಟು ವರ್ಷ ಬಹಳ ದೊಡ್ಡ ಮಳೆ ಆಗ್ತಿರಲಿಲ್ಲ ಮತ್ತೆ ಆದರೆ ಕೆಲವು ಪ್ರದೇಶ ಆಗ್ತಿತ್ತು ಕೆಲವು ಪ್ರದೇಶ ಆಗ್ತಿರಲಿಲ್ಲ ಈ ಬಾರಿ ಸಂಪೂರ್ಣವಾಗಿ ಇಡಿ ಕರ್ನಾಟಕದಲ್ಲಿ ಆಗಿದೆ ಕರಾವಳಿ ಪ್ರದೇಶದಿಂದ ಹಿಡಿದು ದಕ್ಷಿಣ ಒಳನಾಡು ಉತ್ತರ ಒಳನಾಡು ಎಲ್ಲಾ ಕಡೆ ಆಗಿಬಿಟ್ಟಿದೆ ಇಲ್ಲಿಯೂ ಕೂಡ ಯಲಂಕದ ಸುತ್ತಲಿರುವಂತ ಬೆಂಗಳೂರು ಸುತ್ತಲಿರುವಂತ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಳೆಯಾಗಿದೆ ಯಲಂಕದಲ್ಲೂ ಮಳೆಯಾಗಿದೆ ನಗರದಲ್ಲೂ ಕೂಡ ಮಳೆಯಾಗಿದೆ ಹೀಗಾಗಿ ಆ ಎಲ್ಲ ಕೆರೆಗಳು ತುಂಬಿ ಯಲಂಕ ಕೆರೆ ಮದರ್ ಕೆರೆಗೆ ಬಂದು ಅಲ್ಲಿಂದ ತಳಗಡೆ ಇಲ್ಲಿ ಬರ್ತಾ ಇದೆ ಕಳೆದ ಹಲವಾರು ವರ್ಷದಿಂದ ಯಾವುದೇ ಮಳೆ ಇಲ್ಲದ ಕಾರಣದಿಂದ ಹಲವಾರು ಬಡಾವಣೆಗಳು ಅವು ಇವೆಲ್ಲವೂ ಕೂಡ ಬಂದಿದ್ದಾವೆ ಇಲ್ಲಿ ನಾನೆಲ್ಲ ವಿಚಾರವನ್ನ ಮಾಡಿದ್ದೇನೆ 2 ಕೋಡಿಗಳಿದ್ದಾವೆ ಯಲಂಕ ಕೆರೆಗೆ 2 ಕೋಡಿಗಳು ಇವತ್ತು ಹರಿದು ತುಂಬತಾ ಇದೆ ಅಲ್ಲಿ 2 ರಾಜಕಾಲುವೆಗಳಿದೆ ಆ ರಾಜಕಾಲುವೆಯ ಒಂದು ಸೈಜ್ ಬಹಳ ಕಡಿಮೆ ಇದೆ ಯಲಂಕ ಕೆರೆ ದೊಡ್ಡದಿರೋದ್ರಿಂದ ಅದರ ಒಂದು ಹೊರಹರಿವು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೋದ್ರಿಂದ ಇವತ್ತು ಆ ರಾಜಕಾಲುವೆ ಸಾಕಾಗ್ತಾ ಇಲ್ಲ ಮತ್ತು ಕೆಲವು ಕಡೆ ರಾಜಕಾಲುವೆ ಅತಿಕ್ರಮಣ ಆಗಿರುವಂತದ್ದು ಅಥವಾ ಮುಚ್ಚಿರುವಂತದ್ದು ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ದೆ ಆದ್ದರಿಂದ ಮಳೆ ನಿಂತ ತಕ್ಷಣನೇ ನಾನು ನಮ್ಮ ಬಿಬಿಎಂಪಿ ಕಮಿಷನರ್ ವರ್ಗೆ ಇಂಜಿನಿಯರ್ಸ್ ವರ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೂಡಲೇ ರಾಜಕಾಲುವೆಯನ್ನು ಅಗಲೀಕರಣ ಮಾಡೋದಕ್ಕೆ ಕ್ರಮಗಳನ್ನು ತೆಗೆದುಕೋಬೇಕು ಎಲ್ಲೆಲ್ಲಿ ಅಡಚಣೆ ಇದೆ ಆ ಜಾಗದ ಮಾಲೀಕರ ಹತ್ರ ಮಾತನಾಡಿ TDR ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಿ ಏನು ಈಗ 8 ಫೀಟ್ ಇದೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು 30 ಫೀಟ್ ಆದರೂ ಆಗಬೇಕು ಮತ್ತು 2 ರಾಜಕಾಲುವೆ ಸಂಪೂರ್ಣವಾಗಿ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬರುವಂಥ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿದ್ದೇನೆ ಈ ಬಡಾವಣೆ 603 ಜನ ಇರುವಂಥ ಬಡಾವಣೆಯಲ್ಲೂ ಕೂಡ ಫ್ಲ್ಯಾಟ್ಸ್ ಇರೋ ಕಡೆ ಕೂಡ ನೀರನ್ನು ದಾಟಿಸುವಂಥದ್ದು ಬಹಳ ಅವಶ್ಯಕತೆ ಇದೆ ಅವ್ರಿಗೂ ಕೂಡ ನಾನು ಮಾತನಾಡಿದ್ದೇನೆ ಅವ್ರು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿಂದನೂ ಕೂಡ ನೀರು ಹೊರಗೆ ಹಾಕೋದಕ್ಕೆ ಏನು ಡ್ರೈನೇಜ್ ಮಾಡಬೇಕು ಅದನ್ನು ಕೂಡ
ನಾವು ನಮ್ಮ ಮುಂಚೆ ಬಹಳ ಮುಖ್ಯವಾಗಿರುವಂಥದ್ದು ಹೈವೇ ಅನ್ನು ದಾಟಿಸುವಂಥದ್ದು ಅದಕ್ಕೂ ಕೂಡ ನ್ಯಾಷನಲ್ ಹೈವೇ ಜೊತೆಗೆ ಮಾತನಾಡಿ ಅವರ ಒಪ್ಪಿಗೆಯನ್ನು ಪಡೆದು ನೀರನ್ನು ಈ ಭಾಗದಿಂದ ಆ ಭಾಗಕ್ಕೆ ತರಿಸೋದಕ್ಕೆ ನಾವು ಏನು ಈ ಡ್ರೈನೇಜನ್ನು ಕಂಟಿನ್ಯೂ ಮಾಡಬೇಕು ಹೈವೇ ತೆಳಗಡೆ ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂದಾಗಲೇ ಮಾತ್ರ ಈ ಒಂದು ಶಾಶ್ವತದ ಪರಿಹಾರ ಸಿಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇನೆ ಮತ್ತು ಇಡೀ ಬೆಂಗಳೂರಿನಲ್ಲಿ ಈ ಸಮಸ್ಯೆ ಇದೆ ರಾಜಕಾಲುವೆ ಈ ವರ್ಷ ನಾವು 50 ಕಿಲೋಮೀಟರ್ ತೆಗೆದುಕೊಳ್ತಾ ಇದ್ದೇವೆ ಅದನ್ನು ಇನ್ನೂ 50 ಕಿಲೋಮೀಟರ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ನಾವು ಮೊನ್ನೆ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಇವತ್ತು ಇನ್ನೊಂದು ಸಭೆಯನ್ನು ಮಾಡಿ ಎಲ್ಲೆಲ್ಲಿ ರಾಜಕಾಲುವೆ ಮುಖ್ಯವಾಗಿ ಎಲ್ಲೆಲ್ಲಿ ನೀರು ಹೊರಗೆ ಬರ್ತದೆ ಅಡಚಣೆ ಇದೆ ಸಣ್ಣದಿದೆ ಮುಚ್ಚೋಗಿದೆ ಅವನ್ನೆಲ್ಲವನ್ನು ಕ್ಲಿಯರ್ ಮಾಡಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಹಣಕಾಸನ್ನು ಕೂಡ ಒದಗಿಸ್ತೇವೆ ಯಲಂಕದ ಈ ಪ್ರದೇಶದಲ್ಲಿ ಇವತ್ತು ಒಟ್ಟು 400 ಮನೆಗಳಿಗೆ ಹಾನಿಯಾಗಿದೆ ಸುಮಾರು 10 ಕಿಲೋಮೀಟರು ಮೇನ್ ರೋಡು ಹಾನಿಯಾಗಿದೆ ಅಂತ ವರದಿ ಇದೆ ಮತ್ತು ಇತರ ರಸ್ತೆಗಳು 20 ಕಿಲೋಮೀಟರ್ ಹಾನಿಯಾಗಿದೆ ಅಂತ ಆದ್ದರಿಂದ ಇವೆಲ್ಲದಕ್ಕೂ ಕೂಡ ಒಂದು ಮನೆಗಳಿಗೆ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಲ್ಲಿ 10,000 ರೂಪಾಯಿಯನ್ನು ಕೂಡಲೇ ಬಿಡುಗಡೆಯನ್ನು ಮಾಡೋದಕ್ಕೆ ನಾವು ಈಗ ಇಲ್ಲಿ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತೇ ಬಿಡುಗಡೆ ಆಗ್ತದೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಬಿದ್ದರೆ ಮನೆ 5 ಲಕ್ಷ ರೂಪಾಯಿಯನ್ನು ಕೊಡೋದಕ್ಕೆ ಮೊದಲೇ ಕಂತು 1 ಲಕ್ಷ ಕೂಡಲೇ ಕೊಡೋದಕ್ಕೂ ಕೂಡ ಹೇಳಿದ್ದೇನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಗಶಃ ಹೋದರೂ ಕೂಡ ಅದಕ್ಕೂ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ಹೇಳಿದ್ದೇನೆ ಮತ್ತು ಈ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಪೂರ್ಣ ಎಸ್ಟಿಮೇಟನ್ನು ಮಾಡಿ ಕಳಿಸಿದರೆ ಅವಿಗೂ ಕೂಡ ಹಣವನ್ನು ಕೊಟ್ಟು ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅದೇ ರೀತಿ ಬ್ಯಾಟರಾಯನ್ಪುರದಲ್ಲಿ ಕೂಡ ಇವತ್ತು ಸುಮಾರು 600 ಮನೆಗಳಿಗೆ ಧಕ್ಕೆಯಾಗಿದೆ ಮತ್ತು ಅಲ್ಲಿನೂ ಕೂಡ ಸುಮಾರು 45 ಕಿಲೋಮೀಟರು ರಸ್ತೆಗಳಿಗೆ ಹಾನಿಯಾಗಿದೆ ಅವುಗಳ ಪರಿಹಾರಕ್ಕೂ ಕೂಡ ಕೂಡಲೇ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಕಮಿಷನರ್ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾರೆ ಮುಂದೆ ಇದು ಜಕ್ಕೂರು ಕೆರೆಗೆ ಹೋಗುತ್ತೆ ಜಕ್ಕೂರು ಕೆರೆಯಿಂದ ಮುಂದೆ ರಾಚೇನಹಳ್ಳಿ ಕೆರೆ ಮುಂದಂಗೆ ಮಹದೇವಪುರ ದಾಟಿ ತಮಿಳ್ನಾಡಿಗೆ ಹೋಗುವಂಥದ್ದು ಇನ್ನು 4-5 ಕೆರೆಗಳು ದಾಟಿ ಹೋಗಬೇಕಾಗುತ್ತೆ ಇದು ಒಂದು ಡ್ರೈನೇಜ್ ಇದನ್ನು ಸಂಪೂರ್ಣವಾಗಿ ದಾಟಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೋಬೇಕು ಮಾಸ್ಟರ್ ಪ್ಲ್ಯಾನನ್ನು ಕೂಡ ನಾವು ಮಾಡಿ ಅದನ್ನು ಹಂತವಾಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಯಾವುದೇ ಮಳೆ ಬಂದರೂ ಕೂಡ ತೊಂದರೆ ಆಗದಂತೆ ಒಂದು ಮಾಸ್ಟರ್ ಪ್ಲ್ಯಾನ್ ಡ್ರಾ ಮಾಡಿ ಅದಕ್ಕೆ ಕಾಮಗಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ನಾನು ಕೊಡ್ತೇನೆ ಸರ್ ಇದೊಂದೇ ಅಪಾರ್ಟ್ಮೆಂಟ್ ಅಂತಲ್ಲ ನಗರದಲ್ಲಿರುವಂಥ ಹಲವಾರು ಅಪಾರ್ಟ್ಮೆಂಟ್ಗಳು ಅಫರ್ ಝೋನ್ ಇರ್ಬೋದು ರಾಜಕಾಲುವೆ ಮುಚ್ಚಿರೋದಿರ್ಬೋದು ಅವ್ರಿಗೆ ಮುಂದಿನ ಒಂದು 100-150 ವರ್ಷ ಯೋಚನೆ ಇಟ್ಕೊಂಡ್ರೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ಬೇಕಲ್ಲ ಖಂಡಿತ ನೋಡಿ ಇದು ಭಾಳ NGT ಆದೇಶ ಕೂಡ ಇದೆ ಮೇನ್ ರಾಜಕಾಲುವೆಯಿಂದ ಬಫರ್ ಝೋನ್ ಅಂತ ಐಡೆಂಟಿಫೈ ಮಾಡಿದ್ದಾರೆ ಹಲವಾರು ಅಪಾರ್ಟ್ಮೆಂಟ್ಗಳು ಬಫರ್ ಝೋನಲ್ಲಿ ಕಟ್ಟಿರುವಂಥ ಕಾರಣದಿಂದ ಈ ಥರ ದೊಡ್ಡ ಪ್ರಮಾಣದ ಮಳೆ ಆದಾಗಲೇ ಅದಕ್ಕೆ ಪರಿಣಾಮ ಗೊತ್ತಾಗ್ತದೆ ಈಗಾಗಲೇ ಈಗಂತೂ ಯಾರಿಗೂ ನಾವು ಪರ್ಮಿಷನ್ ಕೊಡ್ತೇ ಇಲ್ಲ ಬಫರ್ ಝೋನ್ ಅದು ಹಿಂದೆ ಕಟ್ಟಿರುವಂಥದ್ದಕ್ಕೆ ಈಗಾಗಲೇ ನೋಟಿಸ್ಗಳನ್ನು ಕೂಡ ಸರ್ವ್ ಮಾಡಿದ್ದೇವೆ ಅಲ್ಲಿ ನೀರು ಹೋಗೋದಕ್ಕೆ ಅನುಕೂಲತೆಯನ್ನು ಏನು ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ಸ್ ಡ್ರಾ ಮಾಡ್ತಾರೆ ಅದಕ್ಕೆ ಅವ್ರು ಕೊಡಬೇಕಾಗುತ್ತೆ ಅದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿರ್ಬೋದು ಒಳಗಡೆ ಇರ್ಬೋದು ಕೊಡಲೇಬೇಕಾಗುತ್ತೆ ಇಲ್ಲದಿದ್ದರೆ ಆ ನಿವಾಸಿಗಳಿಗೆ ತೊಂದರೆ ಆಗ್ಬೋದು ಅದಕ್ಕೆ ನಾವು ಒಂದು ಡ್ರೈವ್ ಮಾಡ್ತೇವೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಎಲ್ಲೆಲ್ಲಿದೆ ಎಲ್ಲಿ ಈ ಥರ ರಾಜಕಾಲುವೆ ಪಕ್ಕದಲ್ಲಿ ಇರುವಂಥದ್ದಕ್ಕೆ ಮೊದಲೇ ಪ್ರಾಶಸ್ತ್ಯ ಕೊಟ್ಟು ಆ ಕೆಲಸವನ್ನು ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್